ಮಾನ್ಯ ಶಿಕ್ಷಣ ಸಚಿವರಾದಂತಹ ಬಿ ಸಿ ನಾಗೇಶ್ವರ ಹತ್ರ ಒಂದು ವಿನಂತಿ. ಏನಪ್ಪಾ ಅಂದರೆ, ನಾವು ಸಾರ್ವಜನಿಕ ಶಿಕ್ಷಣ ಇಲಾಖೆ ಶಾಲಾ ಶಿಕ್ಷಣ ಮತ್ತು ಸಾಕ್ಷರತಾ ಇಲಾಖೆಯ ವತಿಯಿಂದ 2022 ಹಾಗೂ 23ನೇ ಒಂದು ಶೈಕ್ಷಣಿಕ ವರ್ಷದ ವರ್ಗಾವಣೆ ಕಾರ್ಯಕ್ರಮ ಇವಾಗಲೇ ಆನ್ಲೈನಲ್ಲಿ ನಾವು ಅರ್ಜಿಯನ್ನು ಸಲ್ಲಿಸಿದ್ದೇವೆ. ಹಾಗೆ ಮಾರ್ಚ್ 2ನೇ ತಾರೀಕು ಅವಧಿವರೆಗೂ ಕೂಡ ವರ್ಗಾವಣೆಯನ್ನು ಅರ್ಜಿಯನ್ನು ಸಲ್ಲಿಸೋದಕ್ಕೆ ಒಂದು ಅವಕಾಶವನ್ನು ಕೊಟ್ಟಿರ್ತೀರಿ. ಅದು ಎಲ್ಲರಿಗೂ ಕೂಡ ಸಂತೋಷದಾಯಕವಾದ ಒಂದು ವಿಷಯ. ಅದೇ ರೀತಿಯಾಗಿ ನಮಗೆ ಈಗಾಗಲೇ ಹೆಚ್ಚುವರಿ ಶಿಕ್ಷಕರ ಒಂದು ಕೌನ್ಸಲಿಂಗ್ ಆಗ್ಬೋದು ಅಥವಾ ಅವರ ಒಂದು ತೊಂದರೆಗಳಿಗಾಗಿ ವರ್ಗಾವಣೆ ಪ್ರಕ್ರಿಯೆ ಏನಾಗ್ತಾ ಇದೆ. ಇವಾಗ ಆಲ್ರೆಡಿ ನಾವು ಫೆಬ್ರವರಿ ತಿಂಗಳಲ್ಲಿದ್ದೀವಿ, ಆದರೆ ನಾವು ಮಾರ್ಚ್ಗೆಲ್ಲ ಮತ್ತು ಏಪ್ರಿಲ್ಗೆಲ್ಲ ಎಲೆಕ್ಷನ್ ಇರೋದ್ರಿಂದ ಎಲೆಕ್ಷನ್ಗೂ ಮೊದಲನೇದಾಗಿ ಮಾರ್ಚ್ 31ರ ಒಳಗೆ ಸಾಮಾನ್ಯ ವರ್ಗಾವಣೆಯನ್ನು ಮಾಡಿಕೊಡ್ಬೇಕಾಗಿ ಮಾನ್ಯ ಸಚಿವರಲ್ಲಿ ಹಾಗೆ ನಮ್ಮ ಶಿಕ್ಷಣ ಇಲಾಖೆಯ ಎಲ್ಲ ಅಧಿಕಾರಿ ವರ್ಗದವರಲ್ಲಿ ನಾವು ಎಲ್ಲ ಶಿಕ್ಷಕರು ಇಲ್ಲಿ ನೆರೆದಿರುವಂಥ ಸರ್ವ ಶಿಕ್ಷಕರು ಕೂಡ 15 ವರ್ಷ ಸೇವೆಗಳನ್ನು ಹೈದರಾಬಾದ್ ಕರ್ನಾಟಕದಲ್ಲಿ ಮಾಡಿರ್ತಾರೆ. ಸೊ ನಮ್ಮೆಲ್ಲರಿಗೂ ಕೂಡ ನಮ್ಮ ಸ್ವಂತ ಜಿಲ್ಲೆಗೆ ಒಮ್ಮೆ ವರ್ಗಾವಣೆಯನ್ನು ಮಾಡಿಕೊಡ್ಬೇಕಾಗಿ ಮಾನ್ಯರಲ್ಲಿ ನಾವು ಎಲ್ಲರೂ ಕೂಡ ಗೌರವಪೂರ್ವಕವಾಗಿ ವಿನಂತಿಸಿಕೊಳ್ತೇವೆ. ಎಲ್ಲರಿಗೂ ನಮಸ್ಕಾರ. ಮಾನ್ಯ ಶಿಕ್ಷಣ ಸಚಿವರು ಹಾಗೂ ನಮ್ಮ ಗೌರವಾನ್ವಿತ ಮುಖ್ಯಮಂತ್ರಿಗಳು ಹಾಗೂ ಗೌರವಾನ್ವಿತ ರಾಜ್ಯಪಾಲರಲ್ಲಿ ಒಂದು ಮನವಿ ಏನಂದರೆ, ನಾವೆಲ್ಲ 10, 15, 20 ವರ್ಷಗಳಿಂದ 500, 600 ಕಿಲೋಮೀಟ್ರ್ ದೂರದಿಂದ ಬಂದು ಇಲ್ಲಿ ಶಿಕ್ಷಕ ವೃತ್ತಿಯನ್ನು ಮಾಡ್ತಾ ಇದ್ದೀವಿ. ನಮಗೆ 2016ರಿಂದ ಸರಿಯಾದ ರೀತಿಯಲ್ಲಿ ಕೋರಿಕೆ ವರ್ಗಾವಣೆ ಆಗ್ಬೋದು, ಹೆಚ್ಚುವರಿ ಆಗ್ಬೋದು ಸರಿಯಾದ ರೀತಿಯಲ್ಲಿ ಆಗ್ತಾ ಇಲ್ಲ. ಹಂಗಾಗಿ ನಾವೆಲ್ಲ ಇವತ್ತು ಸೇರಿರ್ತಕ್ಕಂಥ ಉದ್ದೇಶ ಏನಪ್ಪ ಅಂದರೆ, ಮಾನ್ಯ ರಾಜ್ಯಪಾಲರವರಿಗೆ ಪತ್ರದ ಮುಖೇನ ದಯಾಮರಣಕ್ಕೆ ಒಂದು ಅನುಮತಿ ನೀಡಬೇಕು ಅಂತೇಳಿ ಒಂದು ಪತ್ರವನ್ನು ಇದು ಮಾಡಿದ್ದೀವಿ. ಯಾಕಂದರೆ ನಮ್ಮ ತಂದೆ ತಾಯಿಗಳು ಬಹಳ ನೋವಿನಿಂದ, ಆರೋಗ್ಯ ಸಮಸ್ಯೆಯಿಂದ ಇದ್ದಾರೆ. ಎಷ್ಟೋ ಜನ ಶಿಕ್ಷಕರು ತಂದೆ ತಾಯಿಗೆ ಏಕೈಕ ಪುತ್ರರು ಪುತ್ರಿ ಆಗಿರ್ತಾರೆ. ಅಂಥ ಸಂದರ್ಭದಲ್ಲಿ ವೃದ್ಧ ತಂದೆ ತಾಯಿಗಳನ್ನು ನೋಡ್ಕೊಳ್ಳೋರು ಯಾರೂ ಇಲ್ಲ. ಹಂಗಾಗಿ ತುಂಬ ನೋವಿನಿಂದ ಶಿಕ್ಷಕರು ಈ ಒಂದು ಪತ್ರವನ್ನು ಬರಿತಾ ಇದ್ದಾರೆ. ರಾಜ್ಯಾದ್ಯಂತ ಈ ಒಂದು ಪತ್ರ ಚಳವಳಿ ನಡೀತಾ ಇದೆ. ಹಂಗಾಗಿ ನಾವು ರಾಯಚೂರು ಜಿಲ್ಲೆಯಿಂದ ಗಿಲೆಸೂಗೂರು ಹೋಬಳಿನಲ್ಲಿ ನಾವು ಈ ಒಂದು ಚಳವಳಿಯನ್ನು ಮಾಡ್ತಾ ಇದ್ದೀವಿ. ದಯವಿಟ್ಟು ತಾವೆಲ್ಲರೂ ಮಾನವೀಯ ದೃಷ್ಟಿಯಿಂದ ಕೇವಲ ನಾವು 2 ವರ್ಷ, 3 ವರ್ಷ, 4 ವರ್ಷ, 5 ವರ್ಷ ಸರ್ವಿಸ್ ಮಾಡಿ ನಾವು ವರ್ಗಾವಣೆಯನ್ನು ಕೇಳ್ತಾ ಇಲ್ಲ. 10, 15 ವರ್ಷ ಮೇಲ್ಪಟ್ಟ ಒಂದು ಸೇವಾ ಎರಿತನವನ್ನು ಮುಂದಿಟ್ಕೊಂಡು ನಾವು ವರ್ಗಾವಣೆಯನ್ನು ಕೇಳ್ತಾ ಇರೋದು. ಹಂಗಾಗಿ ನಮ್ಮ ಬೇಡಿಕೆ ಒಂದು ನ್ಯಾಯಯುತವಾಗಿದೆ. ದಯವಿಟ್ಟು ತಾವೆಲ್ಲ ಸ್ಪಂದಿಸಿ ಈ ಒಂದು ವರ್ಗಾವಣೆಯನ್ನು ಈಗಾಗಲೇ ನಾವು ವರ್ಗಾವಣೆ ಮಾರ್ಗಸೂಚಿ ಅನ್ವಯ ನಾವೆಲ್ಲ ಅರ್ಜಿ ಸಲ್ಲಿಸ ಆಗಿದೆ. ಈಗ ಯಾವುದೋ ಒಂದು ತಾಂತ್ರಿಕ ದೋಷದ ಕಾರಣದಿಂದ ವರ್ಗಾವಣೆ ಪ್ರಕ್ರಿಯೆಯನ್ನು ತಡೆಹಿಡಿಯಲಾಗಿದೆ. ಅದೆಲ್ಲವನ್ನೂ ಸರಿ ಮಾಡಿ ದಯವಿಟ್ಟು ವರ್ಗಾವಣೆ ಪ್ರಕ್ರಿಯೆಯನ್ನು ಆದಷ್ಟು ಬೇಗ ಮುಗಿಸಿ ಎಲ್ಲರಿಗೂ ಅನುಕೂಲ ಮಾಡಿಕೊಡ್ಬೇಕು ಅಂತ ತಮ್ಮೆಲ್ಲರಲ್ಲಿ ಮನವಿಯನ್ನ ಮಾಡ್ಕೋತಾ ಇದ್ದೀವಿ. ಈ ಮೂಲಕ ನೊಂದ ಶಿಕ್ಷಕರುಗಳೆಲ್ಲರೂ ದಯವಿಟ್ಟು ನೀವೆಲ್ಲ ಮನಸ್ಸು ಮಾಡಿ ನಮ್ಮ ಶಿಕ್ಷಕರಿಗೆ ವರ್ಗಾವಣೆ ಭಾಗ್ಯವನ್ನು ಕರುಣಿಸಬೇಕಾಗಿ ಈ ಮೂಲಕ ಮತ್ತೊಮ್ಮೆ ನೊಂದ ಶಿಕ್ಷಕರ ಪರವಾಗಿ ನಾವು ಬೇಡ್ಕೋತಾ ಇದ್ದೀವಿ.